ಹಾಕ್ತಾರೆ ಇವ್ರು ರೌಡಿಗಳಾಗಿ ಅನ್ನೋದು ಕೂಡ ಒಂದಿದೆ ನೋಡಿ. ಕೋರ್ಟ್ ಹಾಲಲ್ಲಿ ಪವಿತ್ರಗೌಡ ಗಳಗಳನೆ ಹತ್ತಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಬಿಗಿ ಭದ್ರತೆಯ ಮಧ್ಯೆ ಆರೋಪಿಗಳನ್ನ ಪೊಲೀಸರು ಹಾಜರುಪಡಿಸಿದ್ರು. ಸ್ಥಳ ಮಾಜರು ವೇಳೆ ದರ್ಶನ್ ಮತ್ತು ಪವಿತ್ರಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ಪ್ರತ್ಯೇಕ ಜೀಪ್ ನಲ್ಲಿ ಅವರಿಬ್ಬರನ್ನ ಕರ್ಕೊಂಡು ಹೋಗಿದ್ರು, ಬೊಲರ ವಾಹನ ಎಲ್ಲ ಹಾಕೊಂಡು ಕರ್ಕೊಂಡು ಹೋಗಿದ್ರು. ಆದ್ರೆ ಇವತ್ತು ಬೇರೆಲ್ಲ ಆರೋಪಿಗಳನ್ನು ಮೊನ್ನೆ ಕರ್ಕೊಂಡು ಹೋಗಿದ್ರಲ್ಲ ವ್ಯಾನು, ಅದೇ ವ್ಯಾನಲ್ಲಿ ಕರ್ಕೊಂಡು ಬಂದಿದ್ದಾರೆ ದರ್ಶನ್ನು ಮತ್ತು ಪವಿತ್ರಗೌಡರನ್ನು. ನೋ ಸ್ಪೆಷಲ್ ಟ್ರೀಟ್ಮೆಂಟ್, ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಪೊಲೀಸ್ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ರು, ಅವರೇನು ಸಮಾಜ ಮೆಚ್ಚೋ ಕೆಲಸ ಮಾಡಿ ಬಂದ್ರೆ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋಕ್ಕೆ, ಸಮಾಜ ಘಾತುಕ ಕೆಲಸ ಮಾಡಿರೋ ಅವ್ರಿಗೆ ನೋ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಅಂದಿದ್ರು. ಅದೇ ಪ್ರಕಾರವಾಗಿ ಇವತ್ತು ಎರಡು ವ್ಯಾನಲ್ಲಿ ಆರೋಪಿಗಳನ್ನು ಕರ್ಕೊಂಡು ಬಂದಿದ್ದಾರೆ. ಕೋರ್ಟ್ ಹಾಲಲ್ಲಿ ತಲೆ ತಗ್ಗಿಸಿ ನಿಂತಿದ್ದಾರೆ ದರ್ಶನ್ ಪವಿತ್ರಗೌಡ. ಮತ್ತೆ ತಲೆ ಎತ್ಕೊಂಡು ನಿಲ್ಲುವಂತ ಯಾವ ಘನಂದಾರಿ ಕೆಲಸ ಮಾಡಿದ್ದಾರೆ, ತಲೆ ತಗ್ಗಿಸಿ ಕೈ ಕಟ್ಟಿ ನಿಂತ್ಕೊಂಡಿದ್ದಾರೆ ದರ್ಶನ್ ಮತ್ತು ಪವಿತ್ರಗೌಡ. ಕೋರ್ಟ್ ಹಾಲಲ್ಲಿ ಪವಿತ್ರಗೌಡ ಕಣ್ಣೀರಿಡ್ತಿದ್ದಾರೆ, ಗಳಗಳನೆ ಹತ್ತಿದ್ದಾರೆ. ಗಳಗಳನೆ ಕಣ್ಣೀರನ್ನ ಇಟ್ಟರೂ ಕೂಡ ಬೇರೆಯವರ ಕಣ್ಣೀರಿಗೆ ಕರಗದ ಮನಸ್ಸಿಗೆ ಈಗ ಯಾವ ಕಣ್ಣೀರಿಗೆ ವ್ಯಾಲ್ಯೂ ಎಲ್ಲಿದೆ ಹೇಳಿ. ಅವತ್ತು ಆ ವ್ಯಕ್ತಿ ಎಷ್ಟು ಕಣ್ಣೀರು ಹಾಕಿರ್ಬೋದು, ನನ್ನನ್ನು ಬಿಟ್ಟುಬಿಡಿ, ನಾನು ನಾನ್ ವೆಜ್ ತಿನ್ನಲ್ಲ, ನನಗೆ ಊಟ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಅಂತಂದಾಗ ವಿಕೃತ ಸುಖ ಅನುಭವಿಸಿದ್ರಲ್ಲ, ಅವನನ್ನು ಒದ್ದು ಕೋಳಿ ಮರಿ ಹಿಡ್ಕೊಂಡು ಒಡೆದಂಗೆ ಒಡೆದು ಕ್ಯಾಂಟರ್ ಬಾಗಿಲುಗಳಿಗೆ ಡೋರ್ಗಳಿಗೆ ಆತನನ್ನು ಎತ್ತು ಒಳ್ಳೆ ಫುಟ್ಬಾಲ್ ಎಸ್ದಂಗೆ ಎಸ್ತರು ಅನ್ನುವಂಥ ಮಾತುಗಳೆಲ್ಲ ಕೇಳಿಬರ್ತಿದೆಯಲ್ಲ, ಆ ವ್ಯಕ್ತಿ ಕಣ್ಣೀರಿದ್ದ ಬೆಲೆ ಇಲ್ವಾ? ಇವ್ರ ಕಣ್ಣೀರು ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಅನಿಸುತ್ತೆ. ವಿಚಾರಣೆ ಆರಂಭ ಆಗಿದೆ ಕೋರ್ಟ್ ಹಾಲ್ನಲ್ಲಿ. ಎಸ್ ಪಿ ಪಿ ಪ್ರಸನ್ನ ಕುಮಾರ್, ಆ ಕಡೆ ಅನಿಲ್ ಸ್ವಾಮಿ ಮತ್ತು ನಾರಾಯಣ, ಇವರಿಬ್ಬರು ಸರ್ ಅನಿಲ್ ಬಾಬು ಮತ್ತು ನಾರಾಯಣ ಸ್ವಾಮಿ. ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡ್ತಾರೆ, ದರ್ಶನ್ ಪರವಾಗಿ ಅನಿಲ್ ಬಾಬು, ಉಳಿದ ಆರೋಪಿಗಳ ಪರವಾಗಿ ನಾರಾಯಣ ಸ್ವಾಮಿ. ಕೋರ್ಟ್ ಹಾಲ್ನಲ್ಲಿ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ಜಡ್ಜ್ಗೆ ಪ್ರಕರಣದ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಸಂಪೂರ್ಣ ಪ್ರಕರಣದ ವಿವರಣೆಯನ್ನ ಕೊಡಬೇಕಾಗತ್ತೆ. ಅಂದ್ರೆ ಏನೇನಾಗಿದೆ ಅನ್ನೋದು, ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಯಾರ್ಯಾರಿದ್ದಾರೆ, ಅಷ್ಟು ಜನ ಈಗ ಹಾಜರಿದ್ದಾರೆ. ಒಂದೊಂದೇ ವಿವರಣೆಯನ್ನ ಪೊಲೀಸರು ಕೊಡ್ತಿದ್ದಾರೆ. ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಿವರಣೆಯನ್ನು ಕೊಡ್ತಿದ್ದಾರೆ. ಕೊಲೆ ಕೇಸ್ನಲ್ಲಿ ಏನೇನು ಈವರೆಗೆ ಕಾನ್ಫಿಸ್ಕೇಟ್ ಮಾಡಿಕೊಳ್ಳಲಾಗಿದೆ ಅನ್ನುವ ಡೀಟೇಲ್ಸ್ಗಳನ್ನು ಕೂಡ ಕೊಡ್ತಿದ್ದಾರೆ. ಎಷ್ಟು ಫೋನ್ ವಶಕ್ಕೆ ಪಡೆದಿದ್ದಾರೆ, ಯಾವ್ಯಾವ ಟೆಕ್ನಿಕಲ್ ಎವಿಡೆನ್ಸ್ಗಳೀಗ ಇದೆ, ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ. 10 ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. 10 ಮೊಬೈಲ್ಗಳನ್ನು ನಾವು ಎಫ್ ಎಸ್ ಎಲ್ ಕಳಿಸಿದ್ದೀವಿ, 10 ಫೋನ್ಗಳನ್ನು ಅದರ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ ಕಳಿಸಿದ್ದೀವಿ ಅಂತ. ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ ಎದುರುಗಡೆ ಸರ್ಕಾರದ ಪರವಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸ್ತಿದ್ದಾರೆ. ಈ ಕಡೆ ದರ್ಶನ್ ಪರವಾಗಿ, ದರ್ಶನ್ ಒಬ್ಬರಿಗೇನೆ ಅನಿಲ್ ಬಾಬು, ಉಳಿದ ಆರೋಪಿಗಳಿಗೆ ನಾರಾಯಣ ಸ್ವಾಮಿ, ಇನ್ನುಳಿದ 16 ಜನರಿಗೆ ನಾರಾಯಣ ಸ್ವಾಮಿ. ಏನೇನಾಗಿದೆ ಈ ಪ್ರಕರಣದಲ್ಲಿ, ಈವರೆಗೆ ಏನೇನನ್ನ ಸೀಸ್ ಮಾಡಿಕೊಳ್ಳಲಾಗಿದೆ, ಏನೇನು ಸಾಕ್ಷ್ಯಗಳು ಸಿಕ್ಕಿವೆ ಈ ಪ್ರಕರಣದಲ್ಲಿ, ಈ ಆರೋಪಿಗಳ ಪಾತ್ರ ಏನು ಅನ್ನೋದು ಎಷ್ಟರ ಮಟ್ಟಿಗೆ ಸಾಬೀತಾಗಿದೆ, ಇವೆಲ್ಲವನ್ನ ಎಸ್ ಪಿ ಪಿ ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ್ ಅವರ ಎದುರು ಒಪ್ಪಿಸ್ತಿದ್ದಾರೆ, ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಈ ವಾದ ಪ್ರತಿವಾದದ ಮೇಲೇನೆ ಕಸ್ಟಡಿನ ಅಥವಾ ಜೈಲ ಅನ್ನೋದು ಗೊತ್ತಾಗುತ್ತೆ. ದರ್ಶನ್ ಪರವಾಗಿ ವಾದ ಮಾಡೋದಕ್ಕೆ ಅನಿಲ್ ಬಾಬು, ಇನ್ನುಳಿದ ಆರೋಪಿಗಳ ಪರ ವಾದ ಮಾಡೋದಕ್ಕೆ ನಾರಾಯಣ ಸ್ವಾಮಿ. ಈಗಾಗಲೇ ಹೇಳಿದ್ದಾರೆ ನೋಡಿ, 10 ಫೋನ್ಗಳನ್ನು ನಾವು ರಿಟ್ರೀವ್ ಮಾಡ್ಕೊಂಡಿದ್ದೀವಿ ಆರೋಪಿಗಳಿಂದ, 10 ಮೊಬೈಲ್ ಫೋನನ್ನು ವಶಕ್ಕೆ ಪಡೆದಿದ್ದೀವಿ. ಎಲ್ಲ 10 ಫೋನ್ಗಳು ರಿಟ್ರೀವ್ ಆಗಬೇಕು, ಅದರಲ್ಲಿರುವಂಥ ಡೇಟಾ ರಿಟ್ರೀವ್ ಮಾಡಬೇಕು. ಅವ್ರು ಏನೇನು ಡಿಲೀಟ್ ಮಾಡಿದ್ದಾರೆ ಗೊತ್ತಿಲ್ಲ, ಯಾವ್ಯಾವ ಮಾಹಿತಿಗಳು ಅಥವಾ ಯಾವ್ಯಾವ ಸಾಕ್ಷ್ಯಗಳು ಈ ಫೋನಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ರಿಟ್ರೀವ್ ಮಾಡಬೇಕಿದೆ 10 ಫೋನ್ಗಳನ್ನು, ಆ 10 ಫೋನ್ಗಳನ್ನು ರಿಟ್ರೀವ್ ಮಾಡಬೇಕಿದೆ ಅನ್ನುವಂಥ ವಿವರಣೆಯನ್ನು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕೊಡ್ತಿದ್ದಾರೆ. ಟೋಟಲ್ 17 ಜನರನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ, 10 ಮೊಬೈಲ್ಗಳನ್ನು ನಾವು ವಶಕ್ಕೆ ಪಡೆದಿದ್ದೀವಿ, ರಿಟ್ರೀವ್ ಮಾಡೋದಿದೆ. ಎಲ್ಲ 10 ಮೊಬೈಲ್ಗಳನ್ನು ರಿಟ್ರೀವ್ ಮಾಡಬೇಕು, ಮತ್ತು ನಾವು ಸ್ಥಳ ಮಾಜರ್ ಮಾಡಿದ್ದೀವಿ, ಯಾವ್ಯಾವ ವಾಹನಗಳನ್ನು ಈ ಕೊಲೆಯಲ್ಲಿ ಬಳಸಲಾಗಿತ್ತು ಅದನ್ನು ಸೀಸ್ ಮಾಡ್ಕೊಂಡಿದ್ದೀವಿ, ಕೊಲೆಗೆ ಬಳಸಿರುವ ಆಯುಧಗಳನ್ನು ಕೂಡ ವಶಕ್ಕೆ ಪಡೆದಿದ್ದೀವಿ ಅಂತ. ಪೊಲೀಸರು ಸಂಗ್ರಹಿಸಿರುವ ಸಾಕ್ಷ್ಯಾಧಾರಗಳ ಬಗ್ಗೆ ಮಾಹಿತಿಯನ್ನು ನ್ಯಾಯಪೀಠಕ್ಕೆ ಒಪ್ಪಿಸಿದ್ದಾರೆ.
ಎಸ್ಪಿಪಿ ಪ್ರಸನ್ನ ಕುಮಾರ್. ಐಡಿಪಿಆರ್ ಡೇಟಾಗಾಗಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇಷ್ಟು ಅಂಶಗಳನ್ನು ಅಂದರೆ ಈವರೆಗಿನ ತನಿಖೆಯ ಪ್ರೋಗ್ರೆಸ್ಸನ್ನು ನ್ಯಾಯಪೀಠದ ಮುಂದೆ ಮಂಡನೆ ಮಾಡಿದ್ದಾರೆ ಸರ್ಕಾರದ ಪರ ವಕೀಲರು. ಐಡಿಪಿಆರ್ ಮಾಹಿತಿ ಬೇಕು, ಬರಬೇಕು, ಐಡಿಪಿಆರ್ ಮಾಹಿತಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಡೇಟಾ, ಅದಕ್ಕೋಸ್ಕರ ತನಿಖೆ ಆಗ್ತಾ ಇದೆ ಅಂತ ಹೇಳಿದ್ರು. ಐಡಿಪಿಆರ್ ಅಂದರೆ ಇಂಟರ್ನೆಟ್ ಡೊಮೈನ್ ಪಾಲಿಸಿ ರೂಟಿಂಗ್ ಅಂತ. ಸೊ ಐಡಿಪಿಆರ್ನ ಡೇಟಾ, ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಡೇಟಾ ರಿಟ್ರೀವ್ ಮಾಡಬೇಕು. 10 ಫೋನ್ ಸಿಕ್ಕಿವೆ, ಕಾನ್ಫಿಸ್ಕೇಟ್ ಮಾಡಿದ್ದೀವಿ. ಈ 10 ಫೋನ್ಗಳನ್ನು ಕೂಡ ನಾವು ಡೇಟಾ ರಿಟ್ರೀವ್ ಮಾಡೋದಕ್ಕೆ ಕಳಿಸ್ಬೇಕಾಗತ್ತೆ. ಇದರಲ್ಲಿರುವಂತಹ ಅಥವಾ ಡಿಲೀಟ್ ಮಾಡಿರುವಂತಹ ಡೇಟಾಗಳು ಏನೇನಿದೆ, ಯಾರ್ಯಾರ ಮೊಬೈಲ್ಗೆ ಯಾವ್ಯಾವ ರೀತಿಯ ಮೆಸೇಜು ಕಾಲು ಹೋಗಿತ್ತು, ಯಾರು ಎಲ್ಲಿಗೆ ಹೇಗೆ ಯಾವಾಗ ಕರೆಸ್ಕೊಂಡ್ರು, ಇವೆಲ್ಲ ಡೇಟಾಗಳನ್ನು ರಿಟ್ರೀವ್ ಮಾಡುವ ಅಗತ್ಯತೆ ಈಗ ಇದೆ. ಹಾಗಾಗಿ ಫೋನ್ಗಳನ್ನು ನಾವು ರಿಟ್ರೀವ್ ಮಾಡಬೇಕಾಗತ್ತೆ, ವಶಕ್ಕೆ ಪಡ್ಕೊಂಡಿರುವ ಫೋನ್ಗಳನ್ನು ರಿಟ್ರೀವ್ ಮಾಡಬೇಕಾಗತ್ತೆ ಅನ್ನುವ ಮಾಹಿತಿಯನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ನ್ಯಾಯಪೀಠದ ಮುಂದೆ ಮಂಡಿಸಿದ್ದಾರೆ. We'll be right back.